ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲಿಗೆ ಎಲ್ಲರಿಗೂ ಮಹಾನವಮಿಯ ಹಾಗೂ ದಸರಾ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ತಮಗೂ ತಮ್ಮ ಎಲ್ಲ ಕುಟುಂಬದವರಿಗೂ ನನ್ನ ಮತ್ತು ನನ್ನ ಕುಟುಂಬದವರ ಕಡೆಯಿಂದ ತಮಗೆಲ್ಲರಿಗೂ ಶುಭಾಶಯಗಳು ನಾನು ಇಂದಿನ ದಿವಸ ಅಂದರೆ ರವಿವಾರ ಬೆಳಗ್ಗೆದ್ದು ನಾನೀಗ ಬ್ಲಾಗ್ ನಮ್ಮ ಜೊತೆ ನಾನು ಇವತ್ತು ಶೇರ್ ಇದ್ದೀನಿ ಬೆಳಗಿನ ಜಾವ ಐದು ಮೂವತ್ತಕ್ಕೆ ನಾನು ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ಈಗ ನೋಡ್ತಾ ಇರ್ಬೋದು ನಮ್ಮ ಏರಿಯಾದ ಹೆಣ್ಮಕ್ಳು ಮತ್ತು ನಮ್ಮ ಮನೆಯ ಪೂಜೆ ಅಂತಲೇ ಹೇಳ್ಬೋದು ಅವಳು ದಿನಾನೂ ಬನ್ನಿ ಗಿಡಕ್ಕೆ ಹೋಗ್ತಾ ಇದ್ಲು ಇವತ್ತು ಕೊನೆ ದಿನ ಎಲ್ಲ ಮುತ್ತೈದರಿಗೆ ಉಡಿ ತುಂಬುವಂತಹ ಒಂದು ಮತ್ತು ಬನ್ನಿ ಗಿಡಕ್ಕೆ ಉಡಿ ತುಂಬುವಂತಹ ಒಂದು ಕೊನೆಯ ಪೂಜೆ ಅಂತಲೇ ಹೇಳ್ಬೋದು ಸೊ ಅದಕ್ಕಾಗಿ ನಾವೆಲ್ಲರೂ ಈಗ ನಾನು ವಿಡಿಯೋ ತೆಗಿತಾ ಇದ್ದೀನಿ ಅವರೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ನೋಡ್ರಿ ಯಾವ ಥರ ಬನ್ನಿ ಗಿಡಕ್ಕೆ ಪೂಜೆ ಮಾಡಿ ಎಲ್ಲರೂ ಅರ್ಶನ ಕುಂಕುಮನ ಹಚ್ಕೋತಾ ಇದ್ದಾರೆ ಮತ್ತು ಒಬ್ರಿಗೊಬ್ಬರು ಉಡಿಯನ್ನು ತುಂಬ್ತಾ ಇದ್ದಾರೆ ದೇವರಿಗೆ ಆರತಿ ಉಡಿ ಎಲ್ಲ ಮುಗಿಸಿ ಬಂದಂತಹ ಮುತ್ತೈದರಿಗೆ ಅವರು ಅರಿಶಿಣ ಕುಂಕುಮ ಕೊಟ್ಟು ಹೂ ಕೊಟ್ಟು ಉಡಿಯನ್ನು ತುಂಬಿ ಆರತಿಯನ್ನು ಇದ್ದಾರೆ ನಾನು ಜಸ್ಟ್ ಅದನ್ನೆಲ್ಲ ಏನೂ ಮಾಡಲಿಲ್ಲ ಜಸ್ಟ್ ನಾನು ಶೂಟ್ ಮಾಡ್ತಾ ಇದ್ದೀನಿ ನೋಡ್ರಿ ಒಂಥರ ಇವೆಲ್ಲ ಪದ್ಧತಿಗಳು ಭಾಳ ಚಂದ ಹೀಗಾಗಿ ನೋಡ್ರಿ ನನ್ನ ಮಕ್ಕಳು ಬೆಳಗ್ಗೆ ಬೆಳಗ್ಗೆನ ಎದ್ದು ಬಂದಿದ್ದಾನೆ ನನ್ನ ಮಗ ಸಹಿತ ಬಂದಾನ ನನಗೂ ಹೆಬ್ಬಸ್ರಿ ನೀವು ನಾನು ತಪ್ಪದಾಗ ಬರ್ತೇನೆ ಅಂತ ಹೇಳಿ ಮಲಗಿದ್ದ ನಾನು ಇವತ್ತಷ್ಟೇ ಬಂದಿರೋದು ದಿವಸ ಮಾತ್ರ ನನ್ನ ಮಗಳು ಮತ್ತು ದೊಡ್ಡ ಮಗಳಂತ ಹೇಳ್ಬೋದು ಪೂಜಾ ಅವರು ಮಾಡಿದರು ಆಕೆ ಅಂತೂ ಕಟ್ಟ ಪಾಲಿಸ್ತಿದ್ ಪಾಲಸ್ತಾಳ ಅಂತನೇ ಹೇಳ್ತೀನಿ ನಾನು ಒಂಬತ್ತು ದಿವಸ ಏನಂತೀರ ನೀವು ಸ್ಲಿಪ್ಪರು ಹಾಕೋಲ್ಲಾರ್ದಂಗೆ ಎಲ್ಲಿ ಹೋದ್ರೂ ಹಾಕೋದಿಲ್ಲ ಅಂತಲೇ ಹೇಳ್ಬೋದು ಹೀಗಾಗಿ ಪಾಲಸ್ತಾಳಕ್ಕೆ ಹೀಗಾಗಿ ಬೆಳಗ್ಗೆ ಬೆಳಗಿನ ಜಾವ ಒಂಬತ್ತು ದಿವಸ ಇಲ್ಲೇ ಬನ್ನಿ ಗಿಡಕ್ಕೆ ಪೂಜೆ ಮಾಡಿ ಹೋಗ್ತಾ ಇದ್ಲು ಇವತ್ತು ಕೊನೆ ದಿನ ಅಂತ ನಾನು ಅಷ್ಟೇ ಬಂದಿರೋದು ಯಾಕಂದರೆ ಅಕ್ಕೀಗ ಉಡಿ ತುಂಬೋದು ಅದೊಂದು ಅಷ್ಟೊಂದು ಪದ್ಧತಿಗಳು ಅಕ್ಕಿಗೆ ಗೊತ್ತಿರಲಿಲ್ಲ ನಾನು ಎಲ್ಲ ತಯಾರಿ ಮಾಡಿಸಿ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ ಹೆಂಗೆ ಮಾಡ್ಬೇಕು ಏನು ಮಾಡ್ಬೇಕಂತ ಅದ್ರ ಪ್ರಕಾರ ಅವಳೆಲ್ಲ ಮಾಡಿದ್ಲು ಹೇಳಿಕೊಟ್ರೆ ಎಲ್ಲನೂ ಚೆನ್ನಾಗಿ ಅಂತಲೇ ಹೇಳ್ಬೋದು ಅಂತ ಅಂತಿಲ್ಲ ಕಲಿಯುವಂಥ ಇದಿರ್ತದೆ ಯಾಕಂದರೆ ಈಗ ಹೊಸದಾಗೆಲ್ಲ ಇನ್ಮ್ಯಾಗೆಲ್ಲ ತಿಳ್ಕೋತಾರೆ ಹೀಗಾಗಿ ನಾವು ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಹೇಳ್ಕೊಡ್ತೀವಿ ಯಾಕಂದ್ರೆ ಅವ್ವನೂ ಇಲ್ಲ ಊರಿಗೆ ಹೋಗಿದ್ಲು ಸೊ ಹೀಗಾಗಿ ನಾನು ನನಗೆ ಗೊತ್ತಿದ್ದದನ್ನು ನಾನು ಹೇಳಿಕೊಟ್ಟೆ ಅದ್ರ ಪ್ರಕಾರ ಮಾಡಿದ್ಲು ನೋಡ್ತಾ ಇರ್ಬೋದು ಪೂಜೆ ಮಾಡ್ತಾ ಇದ್ದಾಳೆ ನಮಸ್ಕಾರ ಮಾಡ್ತಾಯಿದ್ದಾಳೆ ಎಲ್ಲರಿಗಿ ಉಡಿ ತುಂಬಿದ್ಲು ಎಲ್ಲ ಆಯ್ತು ಈಗ ನೋಡ್ರಿ ಇಲ್ಲ ನನ್ನ ಮಗ ಹೆಂಗೆ ಕುಂತಾನ ನಿಂತು ನಿಂತು ಸಾಕಾತವನಿಗೆ ಕೆಳಗೆ ಕುಂತ್ ಬಿಟ್ಟಾನೆ ಆಮೇಲೆ ನಮ್ಮನೆ ಪಂಪು ಸಹಿತ ಬೆಳಗ್ಗೆ ಬೆಳಗ್ಗೆನ ನಮ್ಮ ಬಂದಿತ್ತು ಬಂದಿತ್ತಂತನೂ ಹೇಳ್ಬೋದು ಅಲ್ಲೇ ನಮ್ಮ ಹಿಂದಿಂದನೇ ಅಡ್ಡಾಡ್ತಾ ಇತ್ತು ಅದು ಆನಂತರ ಇಲ್ಲಿಂದ ಅವರು ನಮ್ಮ ಏರಿಯಾದ ಇದಕ್ಕೆ ಹೋಗ್ತಾರೆ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾರೆ ಒಂದು ಪುಟ್ಟದಾದ ಗುಡಿ ಐತಿ ಇಲ್ಲಿಂದ ಸ್ವಲ್ಪ ದೂರ ಹೋಗಬೇಕು ಅವರು ಹೋಗ್ತಾರೆ ನಾನು ಹೋಗಂಗಿಲ್ಲ ನಾನು ರಿಟರ್ನ್ ಮನೆಗೆ ಹೋಗ್ತೀನಿ ಅವ್ರು ಇಲ್ಲಿಂದ ಪ್ರತಿ ಅವರು ಇಲ್ಲಿ ಮುಗಿಸ್ಕೊಂಡು ಆಂಜನೇಯನ ಮುಗಿಸ್ಕೊಂಡೇನ ಬರೋದು ಅಲ್ಲಿವರೆಗೇನು ಪೂಜಾ ಮಾತಾಡೋದಿಲ್ಲ ಹಾಕಿ ಮೌನಿಯಾಗೇನ ಹೋಗಿ ಬರ್ತಾಳೆ ಅಂತಾನೆ ಹೇಳ್ಬೋದು ಭಾಳ ಚೆನ್ನಾಗಿ ಎಲ್ಲ ಮಾಡಿದ್ಲ ಹೇಳ್ಕೊಟ್ಟಂಗೆ ಎಲ್ಲ ಪದ್ಧತಿ ಪ್ರಕಾರ ಮಾಡಿದ್ಲು ಯಾಕಂದ್ರೆ ಈಗ ಎರಡು ವರ್ಷ ಬರೀ ಹೋಗೋದು ಬರೋದು ಹಬ್ಬ ಹಿಂಗೆ ಆಗಿಬಿಟ್ಟಿತ್ತು ಈ ವರ್ಷ ಅವಳು ಉಳ್ದಿದ್ಲಿಲ್ಲೆ ಹಿಂಗೆ ಹೇಳ್ಕೊಟ್ವಿ ಎಲ್ಲ ಮಾಡಿದ್ಲು ಚಲೋ ಅನಿಸ್ತೈತಿ ಏಕೆಂದ್ರೆ ಕಲಿಬೇಕಲ್ಲ ಮನೆ ಪದ್ಧತಿ ಎಲ್ಲ ನಾವು ಹೇಳ್ಕೊಡ್ಬೇಕಾಕೈತಿ ಅವ್ರಿಗೆ ಗೊತ್ತಿರೋಂಗಿಲ್ಲ ಸಣ್ಣವ್ರು ಬೇರೆ ಇರ್ತಾರೆ ಹಿಂಗಾಗಿ ಒಂದೊಂದು ಒಂದೊಂದು ಅವ್ರಿಗೆ ತಿಳಿಸ್ಕೊಡ್ತಾ ಇದ್ದೀವಿ ತಿಳಿಸ್ಕೊಟ್ಟಂಗೆ ಅವರು ಚೆನ್ನಾಗಿ ಅದನ್ನು ಪಾಲನೆ ಮಾಡ್ತಾರಂತಾನು ಹೇಳ್ಬೋದು ಇದಾಗಿತ್ತು ನೋಡ್ರಿ ನಮ್ಮ ಏರಿಯಾದ ಬನ್ನಿ ಗಿಡದ ಕೊನೆಯ ಪೂಜೆ ಈಗ ತೋರಿಸಿದೆ ನಾನು ನಿಮಗೆ ಇಲ್ಲಿಂದ ಅವರು ಹೇಳಿದೆ ಎಲ್ಲ ನಾನು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾರೆ ಬೆಳಗ್ಗೆ ಎದ್ದು ಮನೆ ಕಸ ಬಾಗಿಲು ಕಸ ರಂಗೋಲಿ ಸ್ನಾನ ಆಮ್ಯಾಗ ಆಲ್ಮೋಸ್ಟ್ ರಾತ್ರಿನ ಎಲ್ಲ ಪೂಜಾ ತಯಾರಿ ಮಾಡಿಟ್ಕೊಂಡಿರ್ತಾಳೆ ಎದ್ದ ತಕ್ಷಣ ಇದಷ್ಟೆಲ್ಲ ಮಾಡಿ ದೇವ್ರ ಮುಂದೆ ದೀಪ ಹಾಕಿ ಈ ಬನ್ನಿ ಗಿಡಕ್ಕೆ ಬಂದು ಇಲ್ಲಿದೆಲ್ಲ ಮುಗಿಸಿ ಆದ ನಂತರ ಮುಂದಿನ ಕೆಲಸನ ಅವರು ಮಾಡ್ತಾರಂತನ ಹೇಳ್ತೀನಿ ಯಾಕಂದ್ರೆ ಮನೆ ಒಳಗಿಂದ ಕಸ ಮತ್ತು ದೇವ್ರ ಮುಂದೆ ದೀಪ ಇಲ್ಲದೆ ನಾವು ಏನು ಮಾಡಿದ್ರು ಅದು ವ್ಯರ್ಥ ಅಂತಲೇ ಹೇಳ್ಬೋದು ನಮ್ಮ ತಾಯಿಯವರು ಹೇಳಿಕೊಟ್ಟಿದ್ದು ನಮಗೆ ಅದೇ ಥರ ಅವರು ಪಾಲನೆ ಮಾಡಿ ಒಂಬತ್ತು ದಿನವೂ ಮಾಡಿದ್ರಂತಾನೆ ಹೇಳ್ಬೋದು ಈಗ ಇಲ್ಲಿಂದ ಅವರು ಇದಕ್ಕೆ ಹೋದರು ನನ್ನ ಮಗಳು ವಿಡಿಯೋ ಸ್ಟಾರ್ಟ್ ಮಾಡ್ತಾಳೆ ಇಲ್ಲಿಂದ ಇಲ್ಲಿಂದ ಅವರು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅದು ಬಾಗಿಲದಲ್ಲಿ ಯಾರೋ ಹಾಕಿದ್ರೆ ರಂಗೋಲಿ ಅದನ್ನು ತೊಗೊಂಡಾಳೆ ನನ್ನ ಮಗ ನೋಡ್ರಿ ಸೈಕಲ್ ತೊಗೊಂಡು ಬಂದಾನ ಬೆಳಗ್ಗೆ ಬೆಳಗ್ಗೆನ ಅವ್ನಿಗೆ ಸೈಕಲ್ ಓಡಿಸೋದಂದ್ರೆ ಭಾಳ ಇಷ್ಟ ಹೀಗಾಗಿ ಅವ್ರ ಅಕ್ಕನ ಜೊತೆ ಅವನು ಸೈಕಲ್ ತೊಗೊಂಡು ಬಂದಾನೆ ಇದೆ ನಮ್ದು ಆಂಜನೇಯ ದೇವಸ್ಥಾನ ಸಣ್ಣದೈತಿ ಬೆಳಗ್ಗೆ ಬೆಳಗ್ಗೆ ಎಲ್ಲ ಇನ್ನೂ ಏನು ಅಂದರೆ ಏನಂತೀರ ಬಾಗ್ಲ ಅದು ಏನೂ ತೆಗ್ದಿದ್ದಿಲ್ಲ ಪೂಜೆನೂ ಏನೂ ಮಾಡಿದ್ದಿಲ್ಲ ಸೊ ಇವರ ಬಂದಂತ ಮುತ್ತ ಇದ್ದಾರೇನೋ ಅವ್ರು ಏನು ಮಾಡೋದೈತಲ್ಲ ಅವ್ರಿಗೆ ಗೊತ್ತಿದ್ದಂಥ ಪೂಜೆ ಮುಗಿಸ್ಕೊಂಡು ಇಲ್ಲಿಂದ ಅವರ ಬಂದುಬಿಟ್ರು ಸೊ ಅದು ನನ್ನ ನನ್ನ ಮಗಳು ಅದನ್ನು ವಿಡಿಯೋ ಕಂಟಿನ್ಯೂ ಅಂತ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಇನ್ನೊಂದು ದಿನ ಸಾಧ್ಯ ಆದರೆ ನಾನು ಆಂಜನೇಯ ದೇವಸ್ಥಾನನ ಅಂದರೆ ಓಪನ್ ಇದ್ದಾಗ ಅಲ್ಲಿ ಹೋಗಿ ನಿಮ್ಗೆ ಬ್ಲಾಗ್ ಮಾಡಿ ಒಂದು ಯಾವುದಾದ್ರೂ ಶನಿವಾರ ಬಂದು ನಾನು ಅದನ್ನು ಕ್ಲಿಯರಾಗಿ ನಿಮ್ಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ನಿಮ್ಮ ಕಡೆ ಎಲ್ಲ ಹಬ್ಬ ಹೆಂಗೆ ಮಾಡ್ತೀರಿ ಈಗ ನಾವೆಲ್ಲ ಹೇಳ್ಕೊಟ್ಟಿದ್ದಾಯಿತು ನಮ್ಮ ಹೆಣ್ಮಕ್ಳು ಮಾಡಿದ್ದೆಲ್ಲ ಸರಿಯಾ ಹೇಗೆ ನಾನು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ರಿ ಮತ್ತು ನಿಮ್ಮ ಕಡೆ ಹಬ್ಬ ಯಾವಾಗಾಯಿತು ನಮ್ಮ ಕಡೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಶನಿವಾರ ರವಿವಾರ ಅಂತ ಒಂದಿಷ್ಟು ಜನ ಅಂದರು ಆಮೇಲೆ ರವಿವಾರ ಸೋಮವಾರ ಅಂತ ಒಂದಿಷ್ಟು ಜನ ಅಂದರು ಸೊ ನಾವು ರವಿವಾರ ಸೋಮವಾರ ಮಾಡಿದ್ವಿ ನೀವು ಯಾವ್ಯಾವ ದಿನ ಹಬ್ಬ ಆಚರಿಸಿದ್ರಿ ಅಂತ ಹೇಳಿ ನನ್ನ ಕಮೆಂಟ್ಸಲ್ಲಿ ತಿಳಿಸ್ರಿ ಸ್ನೇಹಿತರೆ ಅದ್ರಾಗ ಈ ಸರಿಯ ದೊಡ್ಡ ಹಬ್ಬ ಅಂದರೆ ದೊಡ್ಡ ಹಬ್ಬ ಅಂದರೆ ನಮ್ಮ ಮನೆಯಾಗ ದೀಪಾವಳಿನ ಆದರೂ ಇದು ಒಂದು ದೊಡ್ಡ ಹಬ್ಬನ ಈ ಸರಿ ಅಷ್ಟೇ ಹವ್ವ ಇಲ್ಲ ಇಲ್ಲಾಂದ್ರೆ ಅವರೇ ಇರ್ತಾರೆ ಅವರೇ ಎಲ್ಲ ನೋಡ್ಕೋತಿರ್ತಾರೆ ಅವ್ರನ್ನೊಂದು ಸ್ವಲ್ಪ ಮಿಸ್ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು ಬಟ್ ಅವರು ಭಾಳ ದಿವಸದ ಮೇಲೆ ಅಲ್ಲಿ ಹೋಗಿದ್ರೆ ಅಲ್ಲಿನೂ ಎಲ್ಲ ಚೆನ್ನಾಗಿ ಮಾಡಿದ್ರು ನಮ್ಮ ಅಮ್ಮನ ಥರನೇ ಈ ಸರಿ ಚೆನ್ನಾಗಿ ಎಲ್ಲ ಜನಕ್ಕೆಲ್ಲ ಕರೆಸಿ ಪ್ರಸಾದ ಎಲ್ಲ ಅಂತ ಹೇಳಿದ್ಲಿ ನಮ್ಮಮ್ಮಿ ಫೋನೊಳಗೆ ಕೇಳಿ ಭಾಳ ಖುಷಿ ಆಯಿತು ಹೋಗ್ತೀನಿ ನಾನು ನಮ್ಮ ಅಜ್ಜಿ ಮನೆ ನಿಮ್ಗೆ ತೋರಿಸ್ತೀನಿ ಯಾಕಂದರೆ ಮೊದ್ಲಿನ ಮನೆಯಂತೂ ಇಲ್ಲ ಹಳೆ ಮನೆ ಇತ್ತು ಬಿದ್ದಿತ್ತು ಅದು ಈಗ ರಕ್ಕ ಮತ್ತು ಅಂದರೂ ತೋರಿಸ್ತೀನಿ ನಮ್ಮ ಅಜ್ಜಿದ ದೇವರ ಮೂರ್ತಿ ಆಗಿರ್ಬೋದು ಊರಾಗಿರ್ಬೋದು ನಮ್ಮ ಅಕ್ಕರ್ನಾಗಿರ್ಬೋದು ಅವರು ಬೈತಾ ಇದ್ರೆ ಬರಲಿಲ್ಲ ನೀನು ಅಂತ ಹೇಳ ಯಾಕಂದ್ರೆ ನಾವು ಇಷ್ಟು ದಿನ ಜಾಬ್ ಜಾಬ್ ರೀಸನ್ ಹೇಳಿದ್ವಿ ಈಗ ಕಾಲಿದ್ರು ಬರಲಿಲ್ಲ ಅಂತ ಬೈದ್ರವ್ರೆ ಇಲ್ಲವ ಅವ ಬಂದಿದ್ಲು ಇಲ್ಲಿ ಒಬ್ಬರು ಮನ್ಯಾಗೆ ಬೇಕಲ್ಲ ಅಂತ ಹೇಳ ಅಂದೆ ನಾನು ಅಲ್ಲಿ ಹೋದ್ರೆ ತೋರಿಸ್ತೀನಿ ಸ್ನೇಹಿತರೆ ಈಗ ಬರೋದ್ರಲ್ಲೇ ಜಾತ್ರೆಯೂ ಐತನ ಅನ್ನೋ ಥರ ಈಗಂತೂ ಎಲ್ಲ ಕಡೆ ಜಾತ್ರೆ ಸಿಂಪಲ್ಲೇ ಆದರೂ ಇರಲಿ ಹೋಗೋಣ ಅವ್ರನ್ನೂ ಭೇಟಿ ಆಗೋಣ ಬರೋಣ ಅಂತ ಅಲ್ಲಿ ಹೋದ್ರೆ ನಾನು ಎಲ್ಲರೂ ಪರಿಚಯ ಮಾಡಿಸಿ ನಿಮ್ಗೆ ಶೇರ್ ಮಾಡ್ತೀನಿ ಅಂತ ನಾನು ಹೇಳ್ತೀನಿ ಇದಾಗಿತ್ತು ಇವತ್ತಿನ ನನ್ನ ಪುಟ್ಟ ಬ್ಲಾಗ್ ಅಂತ ಹೇಳ್ತೀನಿ ಈಗ ನೋಡ್ರಿ ಏನಂತೀರಾ ರಿಟರ್ನ್ ಬಂದ್ರಿ ಇವರು ಬರ್ತಾ ಅಕ್ಕ ತಮ್ಮ ಜಗಳ ಮಾಡಾರ ಸೈಕಲ್ ಸಲುವಾಗಿ ಕೇಳಿಸ್ಕೊಳ್ರಿ ಯಾವ ಥರ ಅಂತ ನೋಡಿ ಕೆಲಸ ಹಾಕಿದಿರ್ಗ ಅಂದ್ರೆ ಬರ್ತದೆ

इदे पूर्थ्यू उस्ता पूर्थ्यू उस्ता इदे पूर्थ्यू उस्ता ओट्टाक बरंगला इदे ಹೋಗ್ಲಿ ಹಾಕ ನೋಡಿದ್ರೆಲ್ಲ ಭಾಳ ಅಂದ್ರೆ ಭಾಳ ಅಂದ್ರೆ ಓಡಾಡದನವ ಸೈಕಲ್ ಆಕಾರ ಎರಡು ವರ್ಷದಾಗ ಹೆಂಗ್ ಮಾಡ್ಯಾರ ನೋಡ್ರಿ ಇದನ್ನ ನಾವು ಇದನ್ನೆಲ್ಲ ಮುಗಿಸಿ ಸ್ವಲ್ಪ ಎಲ್ಲ ನಾಷ್ಟ ಮಾಡಿದ್ವಿ ನಾಷ್ಟ ಮಾಡಿ ಒಂದು ಕಡೆ ಹೊರಟ್ವಿ ಸ್ನೇಹಿತರೆ ಎಲ್ಲರೂ ಎಲ್ಲಿ ಹೋಗಿದ್ವಿ ಏನು ನಿಮ್ಮ ಜೊತೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ನಮ್ಮ ಜೊತೆ ಮುಂದೆ ನನ್ನ ತಂಗೇನೂ ಸೇರ್ಕೊತಾಳೆ ಅದನ್ನು ನಿಮ್ಮ ಜೊತೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು